ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿದ್ಯಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಯಾವುದು ಜಾಸ್ತಿ ಮಸಾಲೆನ ರುಬ್ಕೊಳ್ಳ್ದೆ ಹಾಗೇ ಪೌಡರ್ನ ಹಾಕ್ಕೊಂಡು ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿನ ನಾನು ಮಾಡಿರೋ ಪ್ರಕಾರ ಅಳತೆ ಪ್ರಕಾರ ನೀವೂ ಮಸಾಲೆನಗಳನ್ನೆಲ್ಲ ಹಾಕ್ಕೊಂಡು ಟ್ರೈ ಮಾಡೋದಾದರೆ ನನ್ನ ರೆಸಿಪಿನ ನೀವು ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು ಮಶ್ರೂಮ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಡೆಲಿಷಸ್ ಆಗಿ ತೊಗೊಂಡು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದು ಅಲ್ಲದೆ ಮಕ್ಕಳಿಗೆ ತುಂಬ ಸ್ಪೈಸಿ ಇದ್ದರೆ ಅವರು ತಿನ್ನೋದಿಲ್ಲ ಹಾಗಾಗಿ ಸಿಂಪಲಾಗಿ ನಾನು ಸ್ಪೈಸೀಸ್ನ ಹಾಕಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಣೆ ಅಂತ ತಿಳಿಸ್ತಾ ಇದ್ದೀನಿ ಇಲ್ಲಿ ನಾವು ಮಶ್ರೂಮ್ ತೊಗೊಂಡ್ರೆ ಅಂದರೆ ನಾವು ಯಾವತ್ತು ತೊಗೊಂಡಿರ್ತೀವೋ ಆವತ್ತೇ ನಾವು ಯೂಸ್ ಮಾಡಿದ್ರೆ ತುಂಬ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಅದನ್ನು ಒಂದು ಫೈವ್ ಟು ಸಿಕ್ಸ್ ಡೇಸ್ ನೀವು ಫ್ರಿಜ್ಜಲ್ಲಿ ಇಟ್ಟು ಮಾಡೋದರಿಂದ ಅದು ಟೇಸ್ಟ್ ಬ ಕೂಡ ಬರೋದಿಲ್ಲ ಚೆನ್ನಾಗಿ ಹಾಗೆ ಫ್ರೆಶ್ ಆಗಿ ಕೂಡ ಇರೋದಿಲ್ಲ ಯೂಸ್ ಮಾಡೋಕ್ಕೂ ಅದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳ್ತೀನಿ ನಾನಿಲ್ಲಿ ಮಶ್ರೂಮ್ನ ಸ್ವಲ್ಪ ಅಶ್ನೋದ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಒಂದು ಟೂ ಟು ತ್ರೀ ಟೈಮ್ಸ್ ಚೆನ್ನಾಗಿ ನಾನು ತೊಳ್ಕೊತಿದ್ದೀನಿ ನೀವು ನೋಡ್ತಾ ಇರ್ಬೋದು ಮಶ್ರೂಮ್ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಒಂದು ಡಸ್ಟ್ ಥರ ಇರುತ್ತೆ ಅದನ್ನೆಲ್ಲ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ನಾನು ಮಶ್ರೂಮ್ನ ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು ಮಶ್ರೂಮ್ನ ಯಾಕಂದರೆ ಅದು ಬೇಗ ಬೆಂದೋಗುತ್ತೆ ಹಾಗೆ ಬಾಯಿಗೆ ಕೂಡ ಸಿಗೋದಿಲ್ಲ ಹಾಗಾಗಿ ನಾನು ಒಂದು ಮಶ್ರೂಮಲ್ಲಿ ಟೂ ಟು ಪೀಸಸ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೋಡ್ತಾ ಇದ್ದೀರಲ್ಲ ಮಶ್ರೂಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಮೇಲೆ ನಾನು ಒಂದು ಮೂರು ಈರುಳ್ಳಿನ ನಾನು ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿನ ತೆಗೆದಿಟ್ಕೊಂಡಿದ್ದೀನಿ ಸೊ ನಾನು ಇದನ್ನು ಚೆನ್ನಾಗಿ ಕುಟಾಣಿಲಿ ಬರುತ್ತಲ್ಲ ಕುಟಾಣಿ ಕಲ್ಲು ಅದರಲ್ಲಿ ನಾನು ಜಜ್ಜಿ ಇಟ್ಕೋತಾ ಇದ್ದೀನಿ ಬೆಳ್ಳುಳ್ಳಿನ ಶುಂಠಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೋದು ಬಟ್ ಜಜ್ಜಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ನೀವು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ಬಿರಿಯಾನಿಗೆ ಆಗಲಿ ಪಲಾವ್ ಮಾಡೋವಾಗೂ ಕೂಡ ಹಾಕ್ಕೊಂಡ್ರೆ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಅದನ್ನು ಮಧ್ಯದಲ್ಲಿ ಸೀಳಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಸ್ಟವ್ ಮೇಲೆ ನಾನು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಎರಡು ಪಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ನೀವು ಅಷ್ಟನ್ನು ಹಾಕ್ಕೊಳ್ಬೋದು ಎಣ್ಣೆಯನ್ನು ಎಣ್ಣೆ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಮೂರಿಂದ ನಾಲ್ಕು ಪಲಾವ್ ಎಲೆಯನ್ನು ಇದ್ದೀನಿ ಆರಿಂದ ಏಳು ಲವಂಗನ ಹಾಕೊಳ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜು ಚಕ್ಕೆ ಪೀಸನ್ನ ಹಾಕ್ಕೋತಾ ಇದ್ದೀನಿ ಮರಾಠಿ ಮಗು ಚಿಕ್ಕದಾಗಿರೋದ್ರಿಂದ ನಾನು ಫೈ ಟು ಸಿಕ್ಸ್ ಪೀಸಸ್ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಅನಾನಸ್ ಹೂವು ಕೂಡ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪೇ ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಹಾಕೋಬೇಕು ಸೋಂಪನ್ನ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಹಾಳಾಗೋಗುತ್ತೆ ಸೊ ಹೀಗೆ ನಾನು ಎಲ್ಲ ಓಲ್ ಸ್ಪೈಸಸ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಎಣ್ಣೆಯಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅಶ್ನ ಪುಡಿನ ಹಾಕೋತಾ ಇದ್ದೀನಿ ಅಷ್ಟಿನ ಪುಡಿ ಹಾಕೊಂಡ್ಮೇಲೆ ನಾನಿಲ್ಲಿ ಜಜ್ಜಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಇಲ್ಲಿ ಹಸಿ ಬಟಾಣಿನ ಇದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ರಾತ್ರಿ ನೆನೆ ಹಾಕ್ಕೊಂಡು ನೀವು ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದೆಲ್ಲ ಆದಮೇಲೆ ನಾನು ಹೆಚ್ಚಿ ಇಟ್ಕೊಂಡಿರೋ ಮಶ್ರೂಮ್ನ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮಶ್ರೂಮ್ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಟೊಮೊಟೊನ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಟೊಮೊಟೊ ಸ್ಮೂತ್ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ತಗೊಂಡಿದ್ದೀನಿ ಇಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ಒಂದು ಎರಡು ಇಂಚಿನಷ್ಟು ಪೆಪ್ಪರ್ ಪೌಡರು ಮೀಡಿಯಮ್ ಆಗಿ ನಾವು ಸ್ಪೈಸಸ್ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ತುಂಬ ತುಂಬ ಜಾಸ್ತಿ ಹಾಕೊಂಡ್ರೂ ಕೂಡ ಅದು ಟೇಸ್ಟ್ ಹಾಳಾಗೋಗುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ನಾನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸು ನಾನು ಬಿಫೋರ್ ನೆನೆ ಹಾಕಿದ್ದೆ ಅಕ್ಕಿನ ನೀವು ಯಾವ ಯಾವ ರೈಸ್ ತೊಗೊಳ್ತೀರ ಅದನ್ನು ಹಾಕೋಕ್ಕಿಂತ ಮುಂಚೆ ಬಿಫೋರ್ ನೆನ್ಸಿಟ್ಟು ಹಾಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಬಿರಿಯಾನಿ ನಾನು ಈ ರೀತಿ ಅಕ್ಕಿನೆಲ್ಲ ಹಾಕೊಂಡ್ಮೇಲೆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಸಲ ಈ ರೀತಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಮಿಕ್ಸ್ ಮಾಡಬೇಕು ಆ ಮಸಾಲ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಬೇಕು ನಾನಿಲ್ಲಿ ಎರಡು ಗ್ಲಾಸಿನ ಅಕ್ಕಿಗೆ ನಾನು ಕರೆಕ್ಟಾಗಿ ನಾಲ್ಕು ಲೋಟದಷ್ಟು ನೀರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ಅಕ್ಕಿ ಮಸಾಲ ಅದು ನೀರೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಒಂದು ಸ್ಪೂನಷ್ಟು ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ಅಟ್ ಲಾಸ್ಟ್ ನಾವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿರತ್ತೆ ಸೊ ಇದೆಲ್ಲ ಆದಮೇಲೆ ನಾನು ನಾನು ಕುಕ್ಕರ್ನಲ್ಲೇ ನಾನು ನೀರನ್ನ ಹಿಂಗಿಸ್ಕೊಳ್ತೀನಿ ಕೂಗ್ಸೋಕ್ಕೆ ಮಸಾಲೆ ಕೂಕ್ಸಿದ್ರೆ ಮಸಾಲೆಲ್ಲ ಕೆಳಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕುದಿ ಬಂದಿದೆ ಈಗ ಸೊ ಅದನ್ನು ಒಂದ್ಸಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಈ ರೀತಿ ನೋಡ್ತಾ ಇರಬೇಕು ಹಾಗಾಗ ಅಂದರೆ ಎಷ್ಟು ಹಕ್ಕಿ ಬೆಂದಿದೆ ಅಂತ ಇವಾಗ ಮುಕ್ಕಾಲು ಭಾಗದಷ್ಟು ನೀರು ಹಿಂಗಿದೆ ಮುಕ್ಕಾಲು ಭಾಗದಷ್ಟು ನೀರು ಮೇಲೆ ನಾನಿಲ್ಲಿ ಕುಕ್ಕರ್ ಮುಚ್ಚಳಕ್ಕೆ ನಾನು ರಬ್ಬರ್ನ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ವಿಷನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ವಿಷನ್ನ ಫಿಕ್ಸ್ ಮಾಡಿ ಆದಮೇಲೆ ಟೆನ್ ಮಿನಿಟ್ಸು ಲೋ ಫ್ಲೇಮ್ನಲ್ಲಿ ನಾವು ಹಾಗೆ ಬಿಟ್ಕೋಬೇಕಾಗುತ್ತೆ ಸೊ ಅದೆಲ್ಲ ಆದಮೇಲೆ ಅಟ್ ಲಾಸ್ಟ್ ನಾವು ಓಪನ್ ಮಾಡಾದಮೇಲೆ ತುಂಬ ಚೆನ್ನಾಗಿ ಉದುರುದುರಾಗಿ ನಮಗೆ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಮುಚ್ಚಳವನ್ನು ತೆಗೆದು ನಮ್ಮ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿ ಉಡಿ ಆಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ನಾನು ಮಾಡಿರೋ ಮೆಥಡ್ ಆಫ್ ಮಶ್ರೂಮ್ ಬಿರಿಯಾನಿ ಈಸಿಯಾಗಿದೆ ಅಲ್ವಾ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ನಿಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಬೇರೆ ಎಲ್ಲ ರೆಸಿಪೀಸ್ ವೀಡಿಯೋಸನ್ನ ನೋಡಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ